ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ನೇಮ್ ಯಶವಂತ್. ನೀವು ನೋಡ್ತಾ ಇದ್ದಾರೆ ಯಶವಂತ್ ಟೆಕ್ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದ್ಬಿಟ್ಟೇನಪ್ಪ ಅಂತಂದ್ರೆ, ನಿಮ್ಮ ಮೊಬೈಲ್ ಓಕೆ, ನಿಮ್ಮ ಮೊಬೈಲು ರಾತ್ರಿ ಚಾರ್ಜಿಗೆ ಹಾಕ್ಬೋದಾ ಅಥವಾ ಚಾರ್ಜ್ ಹಾಕೋದ್ರಿಂದ ರಾತ್ರಿ ಏನಾಗುತ್ತೆ. ಸೊ ಮೊಬೈಲ್ನ ಚಾರ್ಜಿಗೆ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇದನ್ನೆಲ್ಲ ಇವತ್ತು ಹೇಳ್ತೀನಿ. ಸೊ ನೀವು ಈ ತಪ್ಪುಗಳನ್ನ ಮಾಡೋಕೆ ಹೋಗ್ಬೇಡಿ ಓಕೆ. ಸೊ ಈ ತಪ್ಪುಗಳನ್ನ ಮಾಡೋಕೆ ಹೋದ್ರಿ ಅಂತಂದರೆ ನಿಮ್ಮ ಮೊಬೈಲ್ಗೆ ತುಂಬಾ ಪರಿಣಾಮ ಬೀರುತ್ತೆ, ಹಾಗೇ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾವುದು ಪಾಯಿಂಟು ಅಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಳ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ. ಸೊ ಅದರದ್ದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ, ಸೊ ತಪ್ಪದೇ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಓಕೆ, ಆ ಪಾಯಿಂಟ್ಸ್ ಯಾವುದು ಅಂತ ನೋಡೋಣ. ಓಕೆ, ಆ ಪಾಯಿಂಟ್ಸ್ ಯಾವುದು ಅಂತ ನೋಡೋಣ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಓಕೆ ಓಕೆ ಏನು ಹ್ಯಾಟ್ ಹಾಕೊಂಡಿದ್ದೀನಿ ಅಂತನ. ಸೊ ಏನಿಲ್ಲ, ನೋಡೋಣ ಹೇಗೆ ಆಗುತ್ತೆ ವಿಡಿಯೋದಲ್ಲಿ ಹೆಂಗೆ ಕಾಣ್ತೀನಿ ಅಂತ ನೋಡೋದಕ್ಕೋಸ್ಕರ ಹಾಕ್ಕೊಂಡಿರೋದು. ಸೊ ಸೂಟ್ ಆಯಿತು ಅಂತಂದರೆ ನಿಮ್ಮಲ್ಲಿ ಹ್ಯಾಟ್ ಹಾಕೊಂಡೆ ವಿಡಿಯೋ ಮಾಡ್ತೀನಿ. ಓಕೆ, ಇದೇ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನನ್ನ ಒಂದು ವಿಡಿಯೋದಲ್ಲಿ ಕೂಡ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ. ಸೊ ಪಾಯಿಂಟ್ ಕಡೆ ಹೋಗೋಣ. ಓಕೆ ಗಾಯ್ಸ್, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟೇನಪ್ಪ ಅಂತ, ನೀವು ರಾತ್ರಿ ಮೊಬೈಲ್ನ ಚಾರ್ಜಿಗೆ ಹಾಕ್ಬಿಟ್ಟು ಮಲ್ಕೊತೀರ. ಸೊ ಏನಾದರೂ ನೀವು ಡಾಟಾ ಆನ್ ಮಾಡಿಬಿಟ್ಟಿದ್ರಿ ಅಂತಂದರೆ, ಸೊ ಡಾಟಾನು ಕೂಡ ಹಿಂದೆ ಹೋಗ್ತಾ ಇರುತ್ತೆ. ಸೊ ಜಾಸ್ತಿ ಹೋಗೋ ದಿನಕ್ಕೆ ಅಂತಂದರೆ ಡಾಟಾ, ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಅಂತಂದರೆ, ಒಂದು ಅಪ್ಲಿಕೇಶನ್ ಓಪನ್ ಬಿಟ್ಟು ಹೋಮ್ ಪೇಜಿಗೆ ಬಟನ್ ಒತ್ತುಬಿಡ್ತೀರ. ನೀವು ಒತ್ತಿದ ಕೂಡಲೇ ನಿಮ್ಮಲ್ಲಿ ಇಲ್ಲಿ ಸೈಡಿಗೆ ಫೈಲ್ ಆಪ್ಷನ್ ಡಿಲೀಟ್ ಮಾಡೋದು ಕಾಣಿಸುತ್ತಲ್ಲ. ಸೊ ಈ ಥರ ಲೆಫ್ಟಲ್ಲಿ ಕ್ಲಿಕ್ ಮಾಡಿಬಿಟ್ಟು, ಓಕೆ ಲೆಫ್ಟ್ ಅನ್ಸುತ್ತೆ, ಓಕೆ ಲೆಫ್ಟಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಥರ ಸ್ಕ್ರೋಲ್ ಮಾಡಿದರೆ ಅದು ಫೋಲ್ಡರು ಕ್ಯಾನ್ಸಲ್ ಆಗುತ್ತೆ. ಸೊ ಈ ಫೋಲ್ಡರ್ ಕ್ಯಾನ್ಸಲ್ ಆಗುತ್ತೆ, ಒಬ್ಬೊಬ್ಬರು ಇದನ್ನು ಮಾಡೋದೇ ಇಲ್ಲ, ಫೋಲ್ಡರ್ ಕ್ಯಾನ್ಸಲ್ ಮಾಡೋದೇ ಇಲ್ಲ. ಸೊ ಹಾಗೆ ಡಾಟಾನಲ್ಲೂ ಬಿಡ್ತಾರೆ, ಫೋಲ್ಡರ್ನ ಹಾಗೆ ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಡಾಟಾ ಆನಲ್ಲಿ ಇದ್ರೂ ಸತಿಗೋ ಇಲ್ಲದೆ ಇದ್ರೂ ಸತಿಗೋ ಫೋಲ್ಡರ್ ಆನ್ ಮಾಡಿರ್ತೀರ, ಹೌದಾ, ಡಾಟಾ ಯೂಸ್ ಆಗುತ್ತೆ ಆ ಒಂದು ಫೋಲ್ಡರ್ಗೆ ಅಂತಂದರೆ. ಸೊ ನಾನೀಗ ವಾಟ್ಸಪ್ ಆನ್ ಮಾಡಿ ಇಟ್ಟೆ ಅಂತಂದರೆ ಆ ಒಂದು ವಾಟ್ಸಪ್ಪಿಗೆ ಡಾಟಾ ಯೂಸ್ ಇರಲೇಬೇಕು. ಸೊ ಆ ಡಾಟಾ ಯೂಸು ಇಲ್ಲ ಅಂತಂದ್ರೂ, ಡಾಟಾ ಆನ್ ಮಾಡಿಲ್ಲ ಅಂತಂದ್ರೂ, ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಹೋಗ್ತಾ ಇರುತ್ತೆ. ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನೀವು ಈಗ ವಾಲ್ಪೇಪರ್ಸ್ನ ಹಗ್ಲಗ್ಲಾಗಿ ಚೇಂಜ್ ಮಾಡ್ತಾ ಇರ್ತೀರ ಅಂತಂದರೆ, ನಾನು ಚೇಂಜ್ ಮಾಡ್ತೀನಲ್ವ, ಸೊ ಆ ಥರ ಹಗ್ಲಗ್ಲಾಗಿ ಚೇಂಜ್ ಮಾಡ್ತೀರಂತ ಚೇಂಜ್ ಮಾಡ್ತಾ ಇರ್ತೀರ. ಸೊ ಚೇಂಜ್ ಮಾಡೋದ್ರಿಂದ ಏನು ಪರಿಣಾಮ ಬೀರೋದಿಲ್ಲ. ಬಟ್ ಅಲ್ಲಿ ನೀವು 3D ವಾಲ್ಪೇಪರ್ಸ್ ಅಂತ ಅಂದರೆ, ಏನಾದರೂ ಮೂವ್ ಆಗ್ತಿರೋ ಥರ, ಈಗ ಸಮುದ್ರದ ಅಲೆ ಬರ್ತಾ ಇರ್ತಾವಲ್ಲ, ಸೊ ಆ ಥರ ಒಂದು ವಾಲ್ಪೇಪರ್ಸ್ನ ಹಾಕಿರ್ತೀರ. ಸೊ ಅದಕ್ಕೆ ನಿಮ್ಮ ಒಂದು ಚಾರ್ಜ್ ಇಳಿಯುತ್ತೆ, ಓಕೆ. ಸೊ ಚಾರ್ಜ್ ಅದಕ್ಕೂ ಕೂಡ ಇಳಿಯುತ್ತೆ. ಹಾಗೆಯೇ ಮತ್ತೆ ಇನ್ನೇನಕ್ಕೆ ಹೋಗುತ್ತೆ ಅಂತಂದರೆ, ಚಾರ್ಜು ಈಗ ಜಾಸ್ತಿ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಏನಕ್ಕೆ ಹೋಗುತ್ತೆ ಜಾಸ್ತಿ ಅಂತಂದರೆ, ಈಗ ಹೇಳ್ತೀನಿ ಕಡೆ. ಸೊ ಈಗ ನೀವು ಚಾರ್ಜಿಗೆ ಮೊಬೈಲ್ನ ಚಾರ್ಜಿಗೆ ಇಟ್ಕೊಂಬಿಟ್ಟೆ, ಸೊ ಯಾ ಮೊಬೈಲ್ನ ರನ್ ಮಾಡ್ತಾ ಇರ್ತೀರ, ಅಬ್ಬ ಮೊದಲು ನೀವು ಮೊಬೈಲ್ ಹಿಡ್ಕೊಂಡು ಕೂತಿತ್ತಂದರೆ ಅರ್ಧ ಗಂಟೆ ಒಂದು ಗಂಟೆ ಈ ಥರ ಹಿಡ್ಕೊಂಡು ಕೂರ್ತೀರ, ಅದು ಚಾರ್ಜಲ್ಲಿ ಇಟ್ಕೊಂಡೆ. ಸೊ ಚಾರ್ಜ್ ಖಾಲಿ ಆಗುತ್ತೆ ಅಂತೇಳ್ಬಿಟ್ಟು ಚಾರ್ಜಲ್ಲಿ ಇಟ್ಕೊಂಡು ಕೂರ್ತೀರ. ಸೊ ಚಾರ್ಜಲ್ಲಿ ಇಟ್ಕೊಂಡು ಕೂತಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ನೀವು ಅಪ್ಲಿಕೇಶನ್ಸ್ನೆಲ್ಲ ನೋಡ್ಕೊತ ಹೋಗ್ತಿರಲ್ವ, ಸೊ ಅಲ್ಲಿ ಚಾರ್ಜ್ ಆಗ್ತಾ ಇರುತ್ತೆ. ಇಲ್ಲಿ ಮೊಬೈಲ್ ಜಾಸ್ತಿ ಹೀಟ್ ಆಯಿತು ಅಂತಂದರೆ ಅಲ್ಲಿ ನಿಮ್ಮ ಮೊಬೈಲ್ ಯಾವಾಗ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು, ಓಕೆ. ಸೊ ಈ ಥರ ಕಂಡೀಷನ್ಸ್ ಇರ್ತವೆ, ಸೊ ಆ ಥರ ಫಾಲೋ ಮಾಡಬೇಕು. ನೀವು ಕಂಡೀಷನ್ಸ್ನ ಬ್ರೇಕ್ ಮಾಡಿದ್ರಿ ಅಂತಂದರೆ ನೀವು ನಿಮ್ಮ ಒಂದು ಮೊಬೈಲೇ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಇನ್ನೂ ಒಂದು ಪಾಯಿಂಟ್ ಬಂದ್ಬಿಟ್ಟೇನಪ್ಪ ಅಂತಂದರೆ, ನೀವು ರಾತ್ರಿ ಮೊಬೈಲ್ನ ಚಾರ್ಜಿಗೆ ಹಾಕಿ ಮಕ್ಕೊತೀರ, ಈಗ ಪಾಯಿಂಟಿಗೆ ಬಂದೆ, ರಾತ್ರಿ ಮೊಬೈಲ್ನ ಚಾರ್ಜಿಗೆ ಹಾಕಿ ಮಕ್ಕೊತೀರ. ಸೊ ಮಕ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಬ್ಯಾಕ್ಗ್ರೌಂಡಲ್ಲೆಲ್ಲ ಏನೇನು ಅಪ್ಲಿಕೇಶನ್ಸ್ ಆನ್ ಮಾಡಿಟ್ಟಿರ್ತೀರ ಅಲ್ವಾ, ಫೋಲ್ಡರ್ಸ್ನ ಆನ್ ಮಾಡಿಟ್ಟಿರ್ತಾರೆ, ಸೊ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಚಾರ್ಜ್ ಖಾಲಿ ಆಗ್ತಾ ಹೋಗುತ್ತೆ. ಸೊ ನೀವು ಚಾರ್ಜಲ್ಲಿ ಇಟ್ಟೇ ಇರ್ತೀರ, ಫುಲ್ 100% ಆಗಿತ್ತು ಅಂದ್ರೆ ಅಲ್ಲಿ ಏನು ಚಾರ್ಜರಲ್ಲಿ ಸ್ಟಾಪ್ ಆಗಿರುತ್ತೆ, ಓಕೆನಾ. ಒಟ್ಟು ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಮೊಬೈಲ್ಗೆ, ಅಲ್ಲಿ ಸ್ಟಾಪ್ ಆಗಿರುತ್ತೆ, ಒಟ್ಟಿನಲ್ಲಿ ಸ್ವಲ್ಪನಾದರೂ ಸ್ಟಾಪ್ ಆಗಿರುತ್ತೆ. ಸೊ ಅಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ಏನು ರನ್ನಿಂಗಲ್ಲಿ ಅಪ್ಲಿಕೇಶನ್ಸ್ನ ಇಟ್ಟಿರ್ತೀರ, ಸೊ ಒಂದು ಅಪ್ಲಿಕೇಶನ್ಸು ಚಾರ್ಜ್ನ ಎಳೆಯುತ್ತೆ, ಓಕೆನಾ, ಚಾರ್ಜ್ ಎಳೆಯುತ್ತೆ ರಾತ್ರಿ. ಸೊ ಹೇಳಿದಾಗ ಯಾಕೆಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು. ಒಂದೊಂದ್ಸತಿ 80% ಇದ್ದಿದ್ದು ಮೊಬೈಲ್ ಚಾರ್ಜು 20%ಗೂ ಬಂದಿತ್ತೆ, ಅದು ಮೊಬೈಲ್ ರನ್ನೇ ಮಾಡಿಲ್ಲ ಆ ಒಂದು ಟೈಮಲ್ಲಿ. 80%ಗಿದ್ದಿದ್ದು 25%ಗೆ ಹೋಗಿದ್ದ ಸತಿಗೂ ಇದೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಚಾರ್ಜಿಗೆ ಇಡ್ತೀರ ನೀವು, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫೈಲ್ಸ್ ಎಲ್ಲ ಓಪನ್ ಆಗಿ ಬಿಟ್ಟಿರ್ತೀರ, ಹಂಗೇನೆ ಅದು ಚಾರ್ಜ್ ಆಗಿ ಖಾಲಿ ಆಗ್ತಾ ಇರುತ್ತೆ. ಏನು ಹೆಂಗೆ ಇದು ಆಗುತ್ತೆ ಅಂತಂದರೆ, ಇದು ಈಗ ಫುಲ್ ಚಾರ್ಜ್ ಆಯಿತು ಅಂದ್ಕೊಳ್ಳಿ, 100% ಆಯಿತು ಅಂದ್ಕೊಳ್ಳಿ,
20% ಕಳಾಗಿಳಿಯೋತ್ತಿಗೆ ಓಕೆನಾ. ಸೊ 100% ಇಂದ 20% ಕಳಾಗಿಳಿತು ಅಂತಂದ್ರೆ ಅಲ್ಲಿಂದ ಮತ್ತೆ ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ 100% ಆಯ್ತು ಅಂದ್ರೆ ಒಂದು ಮತ್ತೆ 20% ಕಡಿಮೆ ಆದ್ಮೇಲೆ ಮತ್ತೆ ಇರುತ್ತೆ ಓಕೆನಾ 100ಗೆ. ಸೊ ಈ ತರ ಕಮ್ಮಿ ಜಾಸ್ತಿ ಕಮ್ಮಿ ಜಾಸ್ತಿ ಕಮ್ಮಿ ಜಾಸ್ತಿ ಆಗುತ್ತೆ. ಅದು ಎಷ್ಟು ಸತ್ಯ ಆಗ್ಬೋದು ನಿಮ್ಮ ಒಂದು ರಾತ್ರಿ 9:30 ಇಟ್ಟು ಮಲ್ಕೊಂಡ್ರೆ ಅಂದ್ರೆ ಚಾರ್ಜಿಂಗ್ ನೀವು ಬೆಳಗ್ಗೆ 6:30 8 ಗಂಟೆಗೆ ಬೆಳಗ್ಗೆ 8 ಗಂಟೆ ಬೇಡ 6:30 7 ಗಂಟೆ ಮೊಬೈಲ್ ಹಿಡಿತೀರ ಅಂತ ಅನ್ಕೊಳ್ಳಿ ಓಕೆನಾ. ಸೊ ವಾಟ್ಸಪ್ ಸ್ಟೇಟಸ್ ಅದು ನೋಡಕ್ಕೆ ಹಿಡಿತೀರ. ಅವಾಗ ಅಲ್ಲಿ ತನಕನು ಮೊಬೈಲ್ ರನ್ನಲ್ಲೇ ಇರುತ್ತೆ, ಚಾರ್ಜಲ್ಲಿ ರನ್ನಲ್ಲೇ ಇರುತ್ತೆ, ಇಳಿ ಇಳಿ ಇಳಿಯುತ್ತೆ ಓಕೆನಾ. ಸೊ ಅದು ಎಷ್ಟು ಸತಿ ಚಾರ್ಜ್ ಆಗಿ ಬಿಟ್ಟಿರ್ಬೇಡ ನೀವೇ ಲೆಕ್ಕ ಹಾಕಿ ಓಕೆನಾ. ಎಷ್ಟು ಸತಿ ಕಮ್ಮಿ ಆಗಿ ಚಾರ್ಜ್ ಆಗ್ಬೇಡ, ಎಷ್ಟು ಸತಿ ಕಮ್ಮಿ ಆಗಿ ಚಾರ್ಜ್ ಆಗಿರಬೇಕು ನೀವೇ ಲೆಕ್ಕ ಹಾಕಿ. ಸೊ ಇದಕ್ಕೆ ನಿಮ್ಮ ಒಂದು ಬ್ಯಾಟ್ರಿ ಹೋಗುತ್ತೆ. ಹಾಗೆಯೇ ನೀವು 20% ಬ್ಯಾಟ್ರಿ ಏನಾದರೂ ಇದೆಯಾ 100% ಇದೆ ಅಂತಂದರೆ ಅಲ್ಲಿ ಓನ್ಲಿ 20%ಗಿನ ಕಳಗೆ ಹೋಗ್ಬಾರ್ದು. ಅಂತಂದರೆ ಈಗ ಹೆಂಗೆ ಹೇಳಿ, ಈಗ 100% ಇದೆ ಮೊಬೈಲ್ದು ಓಕೆನಾ, 100% ಇದೆ ಅಂತಂದರೆ ಅಲ್ಲಿ ನೀವು 80% ಯೂಸ್ ಮಾಡಬೇಕು ಓಕೆನಾ. 100% ಇದೆ ಅಂತಂದರೆ 80% ಚಾರ್ಜ್ ಖಾಲಿ ಆಗೋ ತನಕ ನೋಡ್ಬೋದು. 20% ಏನಿದೆ, ಸೊ 20%ಇಂದ ಕಳಗೆ 19, 18 ಈ ಥರ 20% ಇದ್ದ ಕಳಗೆ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಕಳಗಿಳಿಬಾರ್ದು. ಸೊ ಇದರಿಂದ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳಾಗ್ತವೆ. ಯಾಕೆಂತಂದರೆ ಬ್ಯಾಟ್ರಿ ಕೂಡ ಬಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಮತ್ತೇನೇನಪ್ಪ ಅಂತಂದರೆ ಮೊಬೈಲ್ ಬೇಗ ಚಾರ್ಜ್ ಖಾಲಿ ಆಗೋದಂದರೆ ಅದೇ ವಾಲ್ ಪೇಪರ್ಸ್ ಹೇಳಿದೆ. ಆದಮೇಲೆ ಇನ್ನೂ ಬಂದುಬಿಟ್ಟು ಬ್ರೈಟ್ನೆಸ್ನ ಫುಲ್ ಇಟ್ಕೊಂಡಿರ್ತೀರ ಓಕೆ. ಸೊ ಬ್ರೈಟ್ನೆಸ್ನ ಫುಲ್ ಇಟ್ಕೊಂಡಿರ್ತಾರ ಡಾಟಾ ಆನ್ ಮಾಡುವಾಗ ಓಕೆನಾ, ಬ್ರೈಟ್ನೆಸ್ನ ಫುಲ್ ಇಟ್ಕೊಂಡಿರ್ತೀರ. ಸೊ ಅದಕ್ಕೆ ನಿಮ್ಮ ಒಂದು ಏನು ಮೊಬೈಲ್ ಚಾರ್ಜ್ ಕಮ್ಮಿ ಆಗುತ್ತೆ. ಬ್ಯಾಟ್ರಿ ಫುಲ್ ಇದ್ದರೆ ಬ್ಯಾಟ್ರಿ ಅಂತೀನಿ, ಬ್ರೈಟ್ನೆಸ್ ಮೊಬೈಲ್ ಬ್ರೈಟ್ನೆಸ್ ಫುಲ್ ಇದ್ದರೆ ನಿಮ್ಮ ಒಂದು ಬ್ಯಾಟ್ರಿ ಚಾರ್ಜ್ ಬೇಗ ಖಾಲಿ ಆಗುತ್ತೆ. ಅಫ್ಕೋರ್ಸ್ ನಂದು ಕೂಡ ಮೊಬೈಲ್ ಹಾಗೆಯೇ. ಈಗ ಬ್ರೈಟ್ನೆಸ್ನ ಫುಲ್ ಇಟ್ಟೆ ಅಂತಂದರೆ ಈಗಿದೆ ಬ್ರೈಟ್ನೆಸ್ ಫುಲ್ ಇದೆ, ಈಗ ವಿಡಿಯೋ ಮಾಡ್ತಿರೋ ಕಾರಣ ಫುಲ್ ಇದೆ. ಸೊ ಈಗ ಫುಲ್ ಇಟ್ಟಿದ್ದೀನಿ, ಈಗ ನಾನು 100% ಇತ್ತು ಮೊಬೈಲ್ ನಾನು ವಿಡಿಯೋ ಮಾಡುವಾಗ, ಈಗ 20% 30% ಆದರೂ ಕಮ್ಮಿ ಆಗಿರುತ್ತೆ ಬ್ರೈಟ್ನೆಸ್ ಜಾಸ್ತಿ ಇರೋದಕ್ಕೆ. ನಾನು ಮಾತಾಡೋದು ಬರೀ 6-15 ನಿಮಿಷ ಮಾತಾಡ್ತೀನಿ, ಅದರಲ್ಲೇ 30% ಖಾಲಿ ಆಗಿರುತ್ತೆ. ಸೊ ಈ ಥರ ಆಗುತ್ತೆ. ಹಾಗೆಯೇ ಇನ್ನೂ ಏನಪ್ಪ ಅಂತಂದರೆ ಈಗ ನಾನು ಕೂಡ ಒಂದೊಂದ್ಸತಿ ಮರೆತು ಏನು ಮೊಬೈಲ್ನ ರನ್ನಿಂಗಲ್ಲೇ ಇಟ್ಬಿಟ್ಟು ರಾತ್ರಿ ಮಲ್ಕೊಂಡಿರ್ತೀನಿ. ಹಾಗೆಯೇ ಡಾಟಾನೂ ಕೂಡ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ನೈಟು ಅಂತಂದರೆ, ಸೊ ಹಲವಾರು ಸತಿ ಆಗಿದೆ ನನಗೆ, ಒಂದು 4-5 ಸತಿಯೇನೋ ಆಗಿದೆ ಓಕೆನಾ. ಸೊ ಮೊನ್ನೆ ಒಂದು ಸತಿ ಆಯಿತು, ಏನಿಲ್ಲ ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಸೊ ಎಲ್ಲ ಟೈಟಲ್ಲು ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ಬಿಟ್ಟು ಅಪ್ಲೋಡಿಗೆ ಕೊಟ್ಟು ಮತ್ತೆ ಬೇರೆ ಅಪ್ಲಿಕೇಶನ್ ಬಂದು ಅಲ್ಲಿ ತಮ್ನೇಲ್ನ ಹಾಕ್ಬಿಟ್ಟು ಟ್ಯಾಗ್ಸ್ನ ಹಾಕ್ಬಿಟ್ಟು ಮತ್ತೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ಎಂಡ್ ಸ್ಕ್ರೀನ್ ಹಾಕ್ಬಿಟ್ಟು ಅಲ್ಲಿ ಎಂಡ್ ಸ್ಕ್ರೀನ್ ಹಾಕ್ಬಿಟ್ಟು ಐ ಕಾರ್ಡ್ಸ್ನ ಹಾಕ್ಬಿಟ್ಟು ಸೇವ್ ಮಾಡಿದ್ವಿ. ಸೇವ್ ಮಾಡಿದ್ಗೇನದು ಏನು ಪ್ರೋಸೆಸ್ ಆಗಬೇಕು ಅಲ್ವಾ. ಸೊ ಎಲ್ಲ ಅಪ್ಲೋಡ್ ಆಯಿತು, ಪ್ರೋಸೆಸ್ಸಿಗೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ನನಗೆ ಕಣ್ಣು ಹೇಳಿತು, ನಿದ್ದೆ ಬಂದವು. ಸೊ ಹಂಗೆ ಮಲ್ಕೊಂಬಿಟ್ಟು ಮೊಬೈಲ್ನ ಪಕ್ಕದಲ್ಲೇ ಹೇಳ್ಕೊಂಡು ಬೆಳಗ್ಗೆ ನೋಡ್ತೀನಿ ಡಾಟಾ ಆನಲ್ಲೇ ರನ್ನಲ್ಲೇ ಇದೆ. ಸೊ ಅಂದ್ಕೊಂಡೆ ಮೊಬೈಲ್ ಎಲ್ಲ ಡಾಟಾ ಖಾಲಿ ಆಗಿದೆ ಫುಲ್ಲು ಅಂತ, ಹಾಗೆ ಆಗಿತ್ತು. ಓನ್ಲಿ ಒಂದು 100% 100 MB ಉಳಿದಿತ್ತು ಅಷ್ಟೇ. ಸೊ ಅಷ್ಟು ಖಾಲಿ ಆಗಿತ್ತು. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರನ್ನು ರಾತ್ರಿ ಮೊಬೈಲ್ನ ಚಾರ್ಜಿಗಿಟ್ಕೊಂಡು ಚಾರ್ಜಿಗಿಟ್ಟು ಹೋಗಬೇಡಿ ಓಕೆ. ಸೊ ಇದರಿಂದ ಕೂಡ ಎಫೆಕ್ಟು. ಹಾಗೆಯೇ ವಾಲ್ಪೇಪರ್ಸ್ 3D ವಾಲ್ಪೇಪರ್ಸ್ ಏನು ಯೂಸ್ ಮಾಡ್ತೀರ, ಸೊ ಅದನ್ನು ಕಡೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಹಾಗೆಯೇ ಬ್ರೈಟ್ನೆಸ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ, ಇಟ್ಕೊಂಡ್ರಿ ಅಂತ ಅಂದ್ರೂ ಓಕೆನಾ. ಸೊ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಜಾಸ್ತಿ ಓಕೆ. ಸೊ ಕಣ್ಣಿಗೆ ಎಫೆಕ್ಟ್ ಆಗೋದ್ರಿಂದ ನಿಮ್ಮ ಒಂದು ಬ್ರೈನ್ ಹಾರ್ಮೋನ್ಸು ಸ್ವಲ್ಪ ಕೆಳಗೆ ಮೇಲೆ ಆಗಿಬಿಟ್ಟು ಬ್ರೈನಿಗೆ ಹೊಡೆತ ಬೀಳುವಂಥ ಚಾನ್ಸಸ್ ಇರುತ್ತೆ. ನೀವು ಸ್ಪೆಕ್ಸ್ ಹಾಕ್ಬೇಕಾಗುವಂಥ ಅವಶ್ಯಕತೆ ಬರುತ್ತೆ ಓಕೆ. ಸೊ ಇದೊಂದು ನೀವು ಅಕಸ್ಮಾತಿಗೆ ಜಾಸ್ತಿನೇ ಇಟ್ಕೋಬೇಕು, ಕಣ್ಣು ನೀಟಾಗಿ ಕಾಣಲ್ಲ, ಜಾಸ್ತಿನೇ ಇರಬೇಕು ಬ್ರೈಟ್ನೆಸ್ ಅಂತಂದರೆ ಬ್ರೈಟ್ನೆಸ್ನ ಜಾಸ್ತಿ ಇಟ್ಕೊಂಡಿರಿ. ಬಟ್ ಅಲ್ಲಿ ಐಸ್ ಮೋಡ್ ಅಥವಾ ಐ ಮೋಡ್ ಅಂತ ಇರುತ್ತೆ, ಸೊ ಅದನ್ನು ಆನ್ ಮಾಡ್ಕೋಬೇಕಾಗತ್ತೆ. ಸೊ ಆನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಸೊ ಈಗೇನು ಏನು ಮೊಬೈಲ್ನ ಬೆಳಕು ಡಿಮ್ಮಲ್ಲಿರುತ್ತೆ ಅದು ಓಕೆ. ಮೊಬೈಲ್ನ ಬೆಳಕಿನ ಸ್ಟ್ರೈಟಲ್ಲಿ ಇರುತ್ತೆ, ಅದು ಡಿಮ್ ಆಗುತ್ತೆ, ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ. ಇಲ್ಲೇನು ಗೋಡೆ ಕಾಣ್ತಾ ಇದ್ದರೆ ಸೊ ಈ ಕಲರ್ ಬರುತ್ತೆ ಸ್ವಲ್ಪ. ಸೊ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೇಕಿದ್ರೆ ಏನು ತೊಂದರೆ ಇಲ್ಲ, ಬಟ್ ಬ್ರೈಟ್ನೆಸ್ನ ಜಾಸ್ತಿ ಇಟ್ಕೋಬೇಡಿ ಅಂತ ನಾನು ಹೇಳೋದು. ಸೊ ಇಷ್ಟೇ ಈ ಒಂದು ಪಾಯಿಂಟ್ಸ್ನ ಹೇಳಬೇಕಾಗಿದ್ದು ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಚಾನಲ್ಗೆ ಹೊಸಬರಾಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇತ್ತೀಚೆಗೆ ಯಾಕೋ ಲೈಕ್ ಕೂಡ ಕಮ್ಮಿ ಆಗ್ತಾ ಇದೆ, ಸೊ ಲೈಕ್ ಕೂಡ ಮಾಡಿ ಆದಷ್ಟು ಓಕೆನಾ ಅಂತ ಹೇಳ್ತಾ
ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.